ಬಂಬಾಟ್ ಅಡಿಗೆಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರೋದು ಒಂದು ಸೂಪರ್ ಕ್ರಿಸ್ಪಿ ಕ್ರಂಚಿ ಸಾಕತ್ತಾಗಿರೋ ಒಂದು ಮಸಾಲೆ ದೋಸೆ. ಅದು ನೆನೆಸ್ಕೊಂಡಾಗ ತಕ್ಷಣ ದಿಢೀರಂತ ಮಾಡ್ಕೊಳ್ಳೋ ಅಂಥ ಒಂದು ಮಸಾಲೆ ದೋಸೆ. ಬನ್ನಿ ಈ ಸೌಂಡ್ನ ಕೇಳಿಸ್ಕೊಂಡು ಆಮೇಲೆ ಮಸಾಲೆ ದೋಸೆಗೆ ಹೋಗೋಣ. ಬನ್ನಿ ಈ ಸೂಪರ್ ಕ್ರಿಸ್ಪಿ ಮಸಾಲೆ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಮಿಕ್ಸಿ ಜಾರಲ್ಲಿ ಒಂದು ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, ಟೀಸ್ಪೂನಲ್ಲಿ ತೊಗೊಂಡ್ರೆ ನೀವು ಒಂದೂವರೆ ಟೀಸ್ಪೂನಷ್ಟು ಹಾಕ್ಕೊಳ್ಳಿ. ಒನ್ ಟೇಬಲ್ ಸ್ಪೂನು ಗೋಧಿ ಹಿಟ್ಟು, ಇದೆಲ್ಲ ಹಾಕ್ಕೊಂಡು ಏನಿಲ್ಲ ಅಂದ್ರೂ ಒಂದು ನಿಮಿಷವರೆಗೂ ಗ್ರೈಂಡ್ ಮಾಡಿಕೊಂಡು ತೊಗೊಂಬರೋಣ. ಇವಾಗ ಇದನ್ನು ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊಳ್ಳೋಣ. ಅರ್ಧ ಟೀಸ್ಪೂನಷ್ಟು ಉಪ್ಪು ಮತ್ತು ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥ ಒಂದು ಕಪ್ಪಷ್ಟು ಮೊಸರು. ಒಂದು ನೆನಪು ಇಟ್ಕೊಳ್ಳೋದೇನೆಂದರೆ ಮೊಸರು ಹುಳಿ ಇರಬಾರ್ದು. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 10-15 ನಿಮಿಷ ಸೈಡ್ಗೆ ಎತ್ತಿಟ್ಬಿಡೋಣ. ಅಷ್ಟರಲ್ಲಿ ನಾವು ಆಲೂಗಡ್ಡೆ ಪಲ್ಯ ಮಾಡ್ಕೊಂಬಿಡೋಣ. ನೋಡಿ, ಈ ಥರ ಗಟ್ಟಿನೇ ಕಲಿಸ್ಕೊಂಡು ಇದನ್ನು ಸೈಡಲ್ಲಿ ಎತ್ತಿಟ್ಬಿಡೋಣ ಒಂದು 15 ನಿಮಿಷಕ್ಕೆ. ಈ ಪ್ಯಾನಲ್ಲಿ 1 ಟೀಸ್ಪೂನಷ್ಟು ಎಣ್ಣೆ ತೊಗೊಂಡು 1/2 ಟೀಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಇದು ಚಟಪಟ ಚಟಪಟ ಅನ್ನೋವಾಗ ಇದಕ್ಕೆ 1/2 ಟೀಸ್ಪೂನಷ್ಟು ಕಡಲೆಬೇಳೆ, ಇನ್ನು 1/2 ಟೀಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಇದಕ್ಕೆ ನಾನಿಲ್ಲಿ ಇವಾಗ 2 ಹಸಿಮೆಣಸಿನ್ಕಾಯಿ ಹಾಕ್ಕೊತ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಿದ್ರೆ ಇನ್ನೊಂದೆರಡು ಎಕ್ಸ್ಟ್ರಾ ಹಾಕ್ಕೋಬೋದು. ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. 1 ಚಿಟಿಕೆ ಇಂಗು, 1 ಮೀಡಿಯಂ ಸೈಜ್ ಈರುಳ್ಳಿ, ಈ ಥರ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊತ ಇದ್ದೀನಿ. 1/2 ಟೀಸ್ಪೂನ್ ಅರಶಿನದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಏನಿಲ್ಲ ಅಂದರೂ 1-3-4 ನಿಮಿಷವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದು ಕಂದು ಬಣ್ಣ ಬರೋದೇನು ಬೇಡ, ಬಟ್ ಚೆನ್ನಾಗಿ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಆಗಬೇಕು ಈ ಈರುಳ್ಳಿ. ಇವಾಗ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ 2 ದೊಡ್ಡ ಸೈಜಿಂದು ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊತ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗೆ ಮ್ಯಾಶ್ ಮಾಡೋಣ. ಆಲೂಗಡ್ಡೆನೂ ಅಷ್ಟೇ, ತೀರಾ ಅಮ್ಕಕ್ಕೆ ಹೋಗ್ಬೇಡಿ. ಸ್ವಲ್ಪ ದಪ್ಪಗೂ ಸಿಗಬೇಕು, ಸ್ವಲ್ಪ ಸಣ್ಣಗೂ ತಿರುಗಬೇಕು, ಪೇಸ್ಟ್ ಥರ ಆಗಬಾರ್ದು. ಹಾಗೆ ಒಂದ್ಸಲ ಈ ಥರ ಮಿಕ್ಸ್ ಮಾಡ್ತಾನೆ ಒಂದ್ಸಲ ಉಪ್ಪು ಚೆಕ್ ಮಾಡ್ಕೊಂಬಿಡಿ. ಸ್ವಲ್ಪ ಲೈಟಾಗಿ ಉಪ್ಪು ಬೇಕಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ. ಇವಾಗ ಸ್ಟೌನ ಆಫ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಬಿಡೋಣ. ಸುಮ್ಮನೆ ಕೂತಿರೋ ಇವನ್ನ 1/2 ಟೀಸ್ಪೂನಷ್ಟು ಬೇಕಿಂಗ್ ಸೋಡಾ ಮತ್ತು ನೀರು ಹಾಕಿ ಸ್ವಲ್ಪ ಎಬ್ಬರ್ಸೋಣ ಇವನ್ನ. ಈ ಹಿಟ್ಟನ್ನ ಯಾವ ಥರ ಕಲಿಸ್ಕೋಬೇಕು ಅಂದರೆ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಬಿಡೋಣ. ನೋಡಿ, ಈ ಥರ ತೀರಾ ಗಟ್ಟಿನೂ ಅಲ್ಲ, ತೀರಾ ತೆಳುಗು ಇರಲ್ಲ, ಆ ಥರ ಅದಕ್ಕೆ. ಬನ್ನಿ ಇವಾಗ ದೋಸೆ ಮಾಡ್ಕೊಳ್ಳೋಣ. ದೋಸೆನೂ ಅಷ್ಟೇ, ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಳ್ಳಿ. ಫಸ್ಟ್ ಮೀಡಿಯಮ್ ಇಟ್ಟು ಆಮೇಲೆ ಬೇಕಂದರೆ ಸ್ವಲ್ಪ ಹೈ ಮಾಡ್ಕೋಬೋದು, ಬಟ್ ನೀವು ದೋಸೆ ಹಾಕಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲೇ ಹಾಕ್ಕೊಳ್ಳಿ. ನೋಡಿ, ಈ ಥರ ಹಾಕ್ಕೊಂಡು ಸ್ವಲ್ಪ ಬೆಂದಾದಮೇಲೆ ಇದಕ್ಕೆ ಚೆನ್ನಾಗಿ ತುಪ್ಪ ಹಾಕೋಣ. ತಿನ್ನೋದು 2-3 ದೋಸೆ ಅಲ್ವಾ, ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸ್ವಲ್ಪ ಜೋರಾಗೆ ಹಾಕ್ಕೊಳ್ಳಿ. ಇದಕ್ಕೆ ಡಯಟ್ ಕಾನ್ಷಿಯಸ್ ಇರೋರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಈ ಥರ ಬ್ರಷಲ್ಲೋ ಸ್ಪೂನಲ್ಲೋ ಈ ಥರ ಲೈಟಾಗಿ ಸವ್ರ್ಕೊಂಬಿಡೋಣ. ನೋಡಿ, ಈ ಥರ ಒಳ್ಳೆ ಗೋಲ್ಡನ್ ಕಲರ್ ಆಗಬೇಕು, ಆ ಸೈಡ್ ಸೈಡಲ್ಲಿ ಕಾಣ್ತಾ ಇದೆ ನೋಡಿ, ಆವಾಗ ಇದಕ್ಕೆ ಆಲೂಗಡ್ಡೆ ಪಲ್ಯ ಹಾಕ್ಕೊಳ್ಳೋಣ. ಮತ್ತು ಮಸಾಲೆ ದೋಸೆ ಮಾಡಬೇಕಂದ್ರೆ ಒಂದು ನ್ಯಾಪ್ ಕಡ್ಕೊಳ್ಳೋದೇನೆಂದರೆ ಈ ಥರ ಒಳ್ಳೆ ಗೋಲ್ಡನ್ ಕಲರ್ ಬರಬೇಕು. ಆ ಥರ ಗೋಲ್ಡನ್ ಕಲರ್ ಬಂದಾದಮೇಲೆ ನೀವು ತೆಗೆದ್ರೆ ಕ್ರಿಸ್ಪಿಯಾಗಿರುತ್ತೆ. ನೀವು ಸ್ವಲ್ಪ ಅರ್ಜೆಂಟಾಗಿ ಜಲ್ದಿ ತೆಗೆದ್ರೆ ಅದು ಕ್ರಿಸ್ಪಿಯಾಗಿರಲ್ಲ, ಸಾಫ್ಟಾಗಿರುತ್ತೆ ದೋಸೆ. ನೋಡಿ, ಈ ಥರ ಬರಬೇಕು ಒಳ್ಳೆ ಕಲರ್. ಪ್ರತಿ ಒಂದು ಮಸಾಲೆ ದೋಸೆ ಪ್ರಿಯರಿಗೆ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಬೊಂಬಾಟ್ ಅಡುಗೆ ಸೈನಿಂಗ್ ಆಫ್. ಸಿ ಯು ಇನ್ ಅನದರ್ ಗ್ರೇಟ್ ವಿಡಿಯೋ. ಬಾಯ್ ಬಾಯ್.